ಜಾ ಜೋಡಿಸಲ್ಲ ಪೋರೆ ತೋಡ ಆವಾಜ್ ಕಮ್ಮ ಇಂದು ನಮ್ಮ ಭಾರತ ದೇಶಕ್ಕೆ ಒಂದು ಅಪಾರವಾಗಿರುವಂತಹ ಕೊಡುಗೆಯನ್ನು ನಾವೆಲ್ಲರೂ ನೆಮ್ಮದಿಯಿಂದ ಒಂದು ಸಮಾನತೆಯಿಂದ ಬದುಕುವಂತಹ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿರುವಂತಹ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಇಂದು ನಮ್ಮ ಶ್ರೀಮಠದ ಆತ್ಮೀಯ ಸೇವಕರು ಜೊತೆಗೆ ಸಮಾಜದ ಕಳಕಳಿಯನ್ನು ಇಟ್ಟುಕೊಂಡು ಅನೇಕ ಸಮಾಜ ಪರವಾದಂಥ ಕಾರ್ಯವನ್ನು ಮಾಡ್ತಾ ಬಂದಿರುವಂಥ ನಮ್ಮ ಜಾನ್ಸನ್ ಅವರು, ಶ್ರೀ ಮುರುಘರಾಜೇಂದ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ನಿಮಿತ್ತವಾಗಿ ಅಲೆಮಾರಿ ಜನರಿಗೆ ಒಂದು ವಸ್ತ್ರವನ್ನು ಕೊಡ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ನಿಜವಾಗಿಯೂ ಕೂಡ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಅಪಾರವಾಗಿರುವಂಥ ಆ ಕೊಡುಗೆ ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಈ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಒಬ್ಬರೇ ಒಬ್ಬರು ಕಾರಣ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ನೀಡಿರುವಂಥ ಸಂವಿಧಾನದ ಆಧಾರದ ಮೇಲೆ ನಾವೆಲ್ಲರೂ ಇವತ್ತು ಶಾಂತಿ ನೆಮ್ಮದಿಯಿಂದ ಈ ದೇಶದಲ್ಲಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಜವಾಗಿ ಕೂಡ ಇವತ್ತೇನು ನಮ್ಮ ಜಾನ್ಸನ್ ಅವರು ಈ ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದಂಥ ಕಾರ್ಯ ಅಂತ ನಾನು ಭಾವಿಸಿದ್ದೇನೆ. ಕಾರಣ ಏನು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇದ್ದಾಗ ಮಾತ್ರ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಅವರನ್ನು ನೆನೆಸಿ ಅವರ ಫೋಟೋಕ್ಕೆ ಪೂಜೆಯನ್ನು ಮಾಡಿದರೆ ಬಹುಶಃ ಅವರ ಒಂದು ಮಾಡಿರುವಂಥ ಸಂಕಲ್ಪಕ್ಕೆ ಇವತ್ತು ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರಿನಲ್ಲಿ ಇವತ್ತು ಒಂದು ಅಲೆಮಾರಿ ಜನ ಏನಿದ್ದಾರೆ, ಪ್ರತಿದಿನ ಬೆಳಗ್ಗೆ ಆಯಿತು ಅಂತಂದರೆ ದುಕಾನಕ್ಕೆ ಹೋಗೋದು, ರೋಡ್ ಮೇಲೆ ಇರ್ತಕ್ಕಂಥ ಜನರ ಹತ್ರ ಭಿಕ್ಷೆಯನ್ನು ಪಡೆದುಕೊಂಡು ಅವರು ಉಪಜೀವನವನ್ನು ಏನು ಸಾಧಿಸ್ತಾ ಇದ್ದಾರೆ, ಅಂಥವರನ್ನು ಗುರುತಿಸಿ ಇವತ್ತು ಅವರಿಗೆ ಒಂದು ಆಶ್ರಯವನ್ನು ಕೊಡ್ತಕ್ಕಂಥದ್ದು, ಒಂದು ವಸ್ತ್ರವನ್ನು ಕೊಡ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟ ಗೌರವ ಅಂತ ನನಗೆ ಅನ್ನಿಸ್ತದೆ. ಅಂಥ ಒಂದು ಶ್ರೇಷ್ಠ ಕಾರ್ಯ ಇವತ್ತು ನಮ್ಮ ಜಾನ್ಸನ್ ಅವರು ಮತ್ತು ನಮ್ಮ ಜಿಲ್ಲಾ ಕೆಎಸ್ಎಸ್ಸಿನ ಅಧ್ಯಕ್ಷರು ಕೂಡ ಇವತ್ತು ಉಮೇಶ್ ಕುಮಾರ್ ಅವರು ಕೂಡ ಇಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಜವಾಗಿ ಕೂಡ ಭಾಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದು ನನಗೆ ಭಾಳಷ್ಟು ಸಂತೋಷವನ್ನು ತಂದಿದೆ. ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದ ಆಧಾರದ ಮೇಲೆ ಎಲ್ಲರೂ ಸಮಾನತೆಯ ಬದುಕು ಕಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಅವ್ರು ಇಟ್ಕೊಂಡು ಏನು ನಮಗೆ ಒಂದು ಸಂದೇಶವನ್ನು ಕೊಟ್ಟು ಆ ಸಂದೇಶದ ಆಧಾರದ ಮೇಲೆ ಒಂದು ದೇಶದಲ್ಲಿ ಎಲ್ಲರೂ ಕೂಡ ಒಂದಾಗಿ ಬಾಳುವಂಥ ಸಮಾಜ ನಿರ್ಮಾಣ ಆಗಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತಿನ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಸರ್ವರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿ ನೋಡುವ. ಸರ್ ಕೈ ಹಾಕ್ಬೇಡ್ರಿ, ಕೈ ಹಾಕ್ಬೇಡ್ರಿ, ಕೈ ಹಾಕ್ಬೇಡ್ರಿ. ಐದ್ನೂರ ಒಂದು ಅಲೆಮಾರಿ ಜನಾಂಗದವರಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಿರಿ ವಿತರಣೆ ಮಾಡಿದ್ದೀವಿ. ಈ ವಿತರಣೆ ಕಾರ್ಯಕ್ರಮಕ್ಕೆ ನಡೆದಾಡುವ ದೇವರು
ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಷಡಕ್ಷರಿ ಶಿವಗಿ ಡಾಕ್ಟರ್ ಮುರುಗು ರಾಜೇಂದ್ರ ಅಪ್ಪಾಜಿಯವರು ಚಾಲನೆ ನೀಡಿದ್ದಾರೆ. ಈಗಾಗಲೇ ಬಂದು ಅಪ್ಪಾಜಿಯವರು, ದಲಿತ ಮುಖಂಡ ಸೊರಳಿಯವರು, ನಮ್ಮ ಶಿಂದೆ ಅವರು, ಗಾಯಕೊಡ ಅವರು ಈ ಕಾರ್ಯಕ್ರಮಕ್ಕೆಲ್ಲ ಆಗಮಿಸಿದ್ದಾರೆ. ಅದೇ ರೀತಿ ಅಲೆಮಾರಿ ಜನಾಂಗದವರು ಕೂಡ ಬಂದು ಈ ಕಾರ್ಯಕ್ರಮದ ಏನಂತ ಪ್ರತಿ ವರ್ಷದ ಸೀರೆ ವಿತರಣೆ ಮಾಡ್ತೀವಿ. ಈ ವರ್ಷ ಕೂಡ ಬಂದು ಸೀರೆ ವಿತರಣೆ ತಗೊಂಡು ಹೋಗಿದ್ದಾರೆ. ಅದೇ ರೀತಿ ಬಾಲಕಿ ಮಾದಿಗ ದಂಡ ಹೋರಾಟ ತಾಲೂಕು ಅಧ್ಯಕ್ಷ ದತ್ತಾತ್ರಿ ಅವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಾರೆ. ಈ ವಿಶೇಷ ಈ ವರ್ಷ ಏನಂದ್ರೆ, ಈ ವರ್ಷ ನಮ್ಮ ನಿಮ್ಮ ಆರಾಧ್ಯ ದೇವರು ಪೂಜೆ ಅಪ್ಪಾಜಿ ಅವ್ರ ಕಡೆಯಿಂದ ನಮ್ಗೆ ಬಹಳ ಆಸೆ ಇತ್ತು ಈ ವರ್ಷನ ಅವ್ರ ಕಡೆಯಿಂದ ಕೊಡಿಸ್ಬೇಕಂತ. ಅದ್ರದಲ್ಲಿಂದ ಡಾಕ್ಟರ್ ಮುರುಘರಾಜೇಂದ್ರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 501 ಸೈರಿ ಟಾವಿ ಟೋಪೆಲ್ ಮತ್ತು ಅವ್ರಿಗೇನಪ್ಪ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಟು ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ದಯವಿಟ್ಟು ಅಂತ ಒಂದು ವಿನಂತಿ ಇದೆ, ಶಾಂತಿ ರೀತಿಯಿಂದ ಎಲ್ಲರೂ ಏನಪ್ಪ ಅಂದ್ರೆ ಸೀರೆ ತೊಗೊಂಡು ಹೋಗ್ರಿ, ಪ್ರಸಾದ ವ್ಯವಸ್ಥೆ ಮಾಡಿರಿ. ಅಪ್ಪಾಜಿಯವರು ಪಾದ ಬಿದ್ದಂದ್ರೆ ಎಲ್ಲ ಪಾವನ ಆಗ್ತದೆ. ಈ ಸಲ ಮಳೆ ಬೆಳೆ ಎಲ್ಲ ಸುಖ ಶಾಂತಿ ಇರ್ತಂತ ಎಲ್ಲರ ಹತ್ರ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಹೆಸರು ಜಾನ್ಸನ್ ಕೂಡ ಅಂತ ಬಿದ್ದ ಇವತ್ತಿನ ದಿವಸ ಡಾಕ್ಟರ್ ಮುರುಘರಾಜೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯ ನಿಮಿತ್ತ ಇವತ್ತ ನಮ್ಮ ಆತ್ಮೀಯ ಸಹೋದರರು ಆದಂತ ಜಾನ್ಸನ್ ಹೋಡೆ ಅವರು ಪ್ರತಿ ವರ್ಷದಂತೆ ಈ ವರ್ಷ ವಿಭಿನ್ನವಾದಂತ ಒಂದು 501 ಸೀರೆ ಉಡುಪನ್ನು ಹಂಚೋದ್ರ ಮುಖಾಂತರ ಒಂದು ವಿಭಿನ್ನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇ ಅಭಿನಂದಿಸ್ತಾ ಈ ನಮ್ಮ ಹೈದರಾಬಾದ್ ಕನ್ನಡ ಭಾಗಕ್ಕೆ ನಡೆದಾಡುವ ದೇವರು ಮುರುಘರಾಜೇಂದ್ರ ಅಪ್ಪಾಜಿಯವರು ಬಂದು ಈ ಚಾಲನೆ ನೀಡಿ ಮುಖಾಂತರ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಆಶೀರ್ವಾದ ಕೊಡೋದ್ರ ಜೊತೆಗೇನೆ ಈ ನಮ್ಮ ಜಾನ್ಸನ್ ಗೋಡೆಯವರಿರ್ಬೋದು, ರಾಜರತ್ನ ಸಿಂಧಿ ಅವರಿರ್ಬೋದು, ಸುರೇಶ್ ಗಾಯಕ್ವಾಡ್ ಇರ್ಬೋದು, ಪವನ್ ಗೂನಳ್ಳಿ ಅವರಿರ್ಬೋದು, ನಮ್ಮ ಅಧ್ಯಕ್ಷರು ಬಾಲಿಕೆ ಅಧ್ಯಕ್ಷರು ಮಾದಿ ದತ್ತಾತ್ರಿ ಅವರಿರ್ಬೋದು, ಸುಮಾರು ಜನ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಕಳೆ ಶೋಭೆ ಕೊಟ್ಟಿದ್ದಾರೆ. ಈ ಜಾನ್ಸನ್ ಗೋಡೆ ಅವರ ಕೈ ಜೋಡಿಸಿ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಬಂದು ಈ ಕಾರ್ಯಕ್ರಮ ಅಲೆಮಾರಿ ಜನರಿಗೆ ಸೀರೆ ಟೋಪಿ ಟವೆಲ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ಮಾಡಿ ಇದೇ ರೀತಿ ಮುಂದಿನ ವರ್ಷನೂ ಕೂಡ ವಿಭಿನ್ನವಾದ ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಈ ಮೂಲಕ ಕೊಡ್ತೀವಿ. ಉಮೇಶ್ ಕುಮಾರ್ ಸೊರಳಿಕರ್, ಕಲಿ ಸಂಘಟನೆ ಸಮಿತಿ ಜಿಲ್ಲಾ ಸಂಚಾಲಕರು.